श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल्ल स्वागत सुस्वागत। ನಾನಿವತ್ತು ನಿಮಗೆ ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ। ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬರಿದ್ದೀರಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ। ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ। ಹಾಗಾದರೆ ಈಗ ಅಕ್ಟೋಬರ್ ತಿಂಗಳಲ್ಲಿ ವೃಷಿಕ ರಾಶಿಯವರಿಗೆ ಉತ್ತಮ ಫಲಗಳನ್ನು ನೀವು ಈ ತಿಂಗಳು ನಿರೀಕ್ಷಿಸಬಹುದು। ಆದರೆ ಈ ಮಾಸ 15ರ ನಂತರ ಇನ್ನು ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದೀರಾ ಸರ್ಕಾರಿ ನೌಕರರು ಸಾಧಾರಣವಾಗಿರುತ್ತೆ, ರಾಜಕಾರಣಿಗಳಿಗೂ ಕೂಡ ಸಾಧಾರಣವಾಗಿರುತ್ತೆ। ಅಕ್ಟೋಬರ್ 15ರ ನಂತರ ಧನಲಾಭ ಆಗುತ್ತಾ ವ್ಯಾಪಾರಸ್ಥರಿಗೆ? ಖಂಡಿತವಾಗಲೂ ಈ ತಿಂಗಳು ನಿಮಗೆ ಧನಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ। ಇನ್ನು ಗೃಹದಲ್ಲಿ ದೇವತಾ ಕಾರ್ಯಗಳು ಕೂಡ ನಡೆಯುವ ಸಾಧ್ಯತೆಗಳಿವೆ। ಇನ್ನು ಯಾರು ಭೂ ವ್ಯವಹಾರ ರಿಯಲ್ ಎಸ್ಟೇಟ್ನವರಿರ್ಬೋದು ಅಥವಾ ಭೂ ವ್ಯವಹಾರ ಮಾಡುವವರಿಗೆ ಉತ್ತಮ ಲಾಭ ಅನ್ನೋದು ಈ ತಿಂಗಳು ಕಾಣಿಸ್ತಾ ಇದೆ। ಸರ್ಕಾರಿ ಕೆಲಸದಲ್ಲಿ ಜಯ ಕೂಡ ಕಾಣಲಬಹುದು। ಕೆಲವು ವಸ್ತುಗಳಿಂದ ನಿಮಗೆ ಸಂತೋಷವೂ ಇದೆ। ಇನ್ನು ಕೆಲಸಗಾರರು ಮತ್ತು ಸ್ನೇಹಿತರಿಂದ ಲಾಭವೂ ಕೂಡ ಇದೆ। ಶತ್ರುಗಳು ದೂರ ಸರಿಯುವವರು, ನೀವು ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದರಲ್ಲಿ ಸಂಶಯವಿಲ್ಲ। ಅವಶ್ಯಕ ವಸ್ತುಗಳಿಂದ ಸಂತೋಷವೂ ಕೂಡ ಇದೆ, ಅದರಿಂದ ಉಂಟಾಗುತ್ತೆ। ಮತ್ತು ನೀವು ಜಾಗವನ್ನು ಬದಲಾವಣೆ ಕೂಡ ಮಾಡ್ತೀರಾ, ಗೃಹದಲ್ಲಿ ಸಂತೋಷವೂ ಇದೆ। ಪತ್ನಿಯ ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸಿ ಪುರುಷರು, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತ್ನಿಯ ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಆರೋಗ್ಯದ ಕಡೆ ಗಮನ ಕೊಡಿ। ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ, ಗುರುಜಿ ನನಗೆ ವಿದ್ಯೆಯಲ್ಲಿ ಸರಿ ತಿಂಗಳು ಜಯ ಗಳಿಸ್ತೀನ ಅಂತ ಖಂಡಿತವಾಗಲೂ ಜಯಗಳಿಸುವ ಸೂಚನೆಗಳು ಕಾಣಿಸ್ತಾ ಇದೆ। ಇನ್ನು ಯಾರ್ಯಾರು ಬರಹಗಾರರಿದ್ದೀರಿ, ಮುದ್ರಕರಿದ್ದೀರಿ ಮತ್ತು ಪ್ರಕಾಶಕರಿದ್ದೀರಿ, ಇನ್ನು ಪುಸ್ತಕ ವ್ಯಾಪಾರಿಗಳಿದ್ದೀರಿ, ಲಾಯರಾಗಿದ್ದರೆ ನೀವು ಲಾಭವಿದೆ ಈ ತಿಂಗಳು। ನಿಮ್ಮ ದಾಂಪತ್ಯ ಜೀವನ ಈ ತಿಂಗಳು ಸುಖಮಯವಾಗಿರುತ್ತದೆ। ಇನ್ನು ಭೋಗವಸ್ತು ವ್ಯಾಪಾರಿಗಳು ಅಂದರೆ ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು, ಅಲಂಕಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳ ಮಾರಾಟಗಾರರು ಮತ್ತು ಸಿನಿಮಾ ನಟ ನಟಿಯರು ಯಾರೇ ಆಗಿರ್ಬೋದು, ಧಾರಾವಾಹಿ ಆಗಿದ್ದರೂ ಪರವಾಗಿಲ್ಲ, ಮತ್ತು ಕಲಾವಿದರು ಅಂದರೆ ಎಲ್ಲರೂ ಭರತನಾಟ್ಯಂ ಇರ್ಬೋದು, ಸಂಗೀತ ಇರ್ಬೋದು, ತಬಲಾ ಮಾಸ್ಟರ್ಗಳಿರ್ಬೋದು ಎಲ್ಲರಿಗೂ, ಮತ್ತು ಡಾಕ್ಟರ್ ಇಂಜಿನಿಯರ್ ಔಷಧಿ ವ್ಯಾಪಾರಿಗಳಿಗೆಲ್ಲ ಲಾಭ ಕಾಣಿಸ್ತಾ ಇದೆ। ಇಂಜಿನಿಯರಿಂಗ್ ಉಪಕರಣಗಳ ಮಾರಾಟಗಾರರು ನಿಮಗೆಲ್ಲ ಕೂಡ ಲಾಭವಿದೆ ಈ ತಿಂಗಳು। ಇನ್ನು ಅವಿವಾಹಿತರು, ಗುರುಜಿ ನಮಗೆಲ್ಲ ವಿವಾಹ ಯೋಗ ಕೂಡ ಬರುತ್ತಾ? ಖಂಡಿತವಾಗಲಿ ಈ ತಿಂಗಳು ವಿವಾಹ ಯೋಗವೂ ಕೂಡ ಇದೆ। ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ವಿವಾಹ ಯೋಗ ಅಂದಾಗ, ಗುರುಜಿ ನೀವು ಹೇಳಿದ್ರಿ ವಿವಾಹ ಯೋಗ ಬಂತು, ವಿವಾಹ ಆಯಿತು, ಒಂದು ತಿಂಗಳಿಗೇನೆ ಬೇರೆ ಆಗಿಬಿಟ್ಟಿದ್ದೀವಿ, ನಮ್ಮ ತಾಯಿ ತಂದೆಗೆ ಹೊಂದ್ಕೊತಾ ಇಲ್ಲ, ನಮಗೆ ಹೊಂದ್ಕೊತಾ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ನಾವು ಸಾಲಾವಳಿ ತೋರಿಸ್ತೀವಿ, ಒಳ್ಳೆ ಗುಣಗಳು ಬಂತು ಆದರೂ ಸಂಸಾರ ಇಲ್ಲ ಅಂದಾಗ ಇಬ್ಬರ ಜಾತಕವನ್ನು ನೋಡಬೇಕು, ಆಯುಷ್ಯನು ನೋಡಬೇಕಾಗತ್ತೆ, ಆರೋಗ್ಯವನ್ನು ನೋಡಬೇಕಾಗತ್ತೆ। ಬರೇ ಸಂಪತ್ತು ನೋಡಿ ವಧು ಓ ಗಂಡ ಏನು ಕೆಲಸ ಮಾಡ್ತಾನೆ, ಎಷ್ಟು ಆಸ್ತಿ ಇದೆ ಒಂದೇ ನೋಡೋದಲ್ಲ, ಆರೋಗ್ಯನೂ ಕೂಡ ನೋಡಬೇಕಾಗತ್ತೆ, ಮಕ್ಕಳಾಗ್ತಾರೋ ಇಲ್ವಾ ಅನ್ನೋದು ತಿಳ್ಕೊಬೇಕಾಗತ್ತೆ। ಅವಿವಾಹಿತರಿಗಂತೂ ವಿವಾಹ ಯೋಗ ಕಾಣಿಸ್ತಾ ಇದೆ। ಇನ್ನು ಬೆಳ್ಳಿ ವ್ಯಾಪಾರಸ್ಥರು ಬಂಗಾರ ವ್ಯಾಪಾರಸ್ಥರು ಕೇಳ್ತೀರಾ, ಹೇಗಿದೆ ವ್ಯಾಪಾರ, ನಮ್ಮದು ಲಾಭ ಆಗುತ್ತಾ ಗುರುಜಿ? ಇನ್ನು ರೇಷ್ಮೆ ವ್ಯಾಪಾರಸ್ಥರು, ಈ ಮೂರು ವ್ಯಾಪಾರಸ್ಥರಿಗೂ ಕೂಡ ನಷ್ಟ ಸಂಭವ ಜಾಸ್ತಿ, ಅದಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಿ ಈ ತಿಂಗಳು। ಇನ್ನು ಕಬ್ಬಿಣದ ವ್ಯಾಪಾರ ಯಾರು ಮಾಡ್ತಾ ಇದ್ದೀರಿ, ಮತ್ತು ಪೆಟ್ರೋಲ್ ಸೀಮೆ ಎಣ್ಣೆ ಡೀಸೆಲ್ ಇವೆಲ್ಲ ವ್ಯಾಪಾರಿಕರು, ಇವರಿಗೆಲ್ಲ ಲಾಭ ಇದೆ।
ಕಾರ್ಮಿಕರು ಮತ್ತು ಲಾಟರಿ ಸಟ್ಟಾ ಜೂಜುಗಳಿಗೆ ಹಣ ಕೂಡುವವರಿಗೆ ಕ್ಯಾಸಿನೋ ಮ್ಯಾಚ್ ಫಿಕ್ಸಿಂಗ್ ಇವು ನಿಮಗೆಲ್ಲ ಈ ತಿಂಗಳು ಲಾಭದಾಯಕವಾಗಿದೆ. ಈ ಮಾಸ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿದರೆ ಉತ್ತಮ, ಅಥವಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಥರ ಜಪ ಮಾಡಿ ಬಹಳ ಅನುಕೂಲಗಳು ಕಾಣ್ತಾ ಇದೆ. ವೃಷಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ, ಯಾಕೆಂದರೆ ಮೆಂಟಲ್ ಮತ್ತು ಫಿಸಿಕಲ್ ಎರಡರಲ್ಲೂ ನೀವು ಸದೃಢರಾಗಿರುವಿರಿ. ಎರಡು ಸಹ ಇಂಪಾರ್ಟೆಂಟ್ ಅಲ್ವಾ ನಮಗೆ. ಮನೋಬಲವನ್ನು ಈ ತಿಂಗಳು ನೀವೇನು ಮಾಡ್ತೀರಾ, ಬೆಳೆಸಿಕೊಳ್ಳುತ್ತೀರಿ. ಧೈರ್ಯ ಸ್ಥೈರ್ಯ ಕಡಿಮೆಯಾಗುತ್ತದೆ ಸ್ವಲ್ಪ. ಸಹೋದರರಲ್ಲಿ 15ರ ನಂತರ ಕಲಹ ಏರ್ಪಡುತ್ತದೆ. ಆದರೆ ವಾಹನ ಚಾಲಕರಿಗೆ ಉತ್ತಮವಾದ ಸಮಯ ಈ ತಿಂಗಳು 15ರ ನಂತರ. ಇನ್ನು ಯಾರ್ಯಾರು ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರು ಅಥವಾ ಗವಿಯಲ್ಲಿ ಕೆಲಸ ಮಾಡುವವರಿಗೆ ಶ್ರಮಕ್ಕೆ ತಕ್ಕ ಆದಾಯ ಬರುವುದಿಲ್ಲ. ಎಷ್ಟು ಕಷ್ಟಪಡ್ತೀವಿ ಅದು ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅನ್ನುವಂತಹ ಯೋಚನೆಗಳು ಬರುತ್ತೆ. ಇನ್ನು ವಿದ್ಯಾರ್ಥಿಗಳು 15ರ ನಂತರ ಅಧ್ಯಯನದ ಕಡೆ ಗಮನ ಕಡಿಮೆಯಾಗುತ್ತೆ. ಅಕ್ಟೋಬರ್ 15ರ ನಂತರ ಸಂಶಯಾಸ್ಪದವಾದ ಸಂದರ್ಭಗಳು ಕೂಡ ಸೃಷ್ಟಿಯಾಗುತ್ತದೆ. ದೈವಾನುಗ್ರಹದ ಕೊರತೆ ಅನ್ನೋದು ನಿಮಗೆ ಕಾಡುತ್ತೆ. ಅದಕ್ಕೆ ದೈವಾನುಗ್ರಹ ಬೇಕು ಅಂದಾಗ ಫಸ್ಟು ನಾವು ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ದಂಪತಿಗಳಲ್ಲಿ ಆತ್ಮೀಯತೆ ಅನ್ನೋದು ಇರುತ್ತೆ. ಇನ್ನು ಮನೆತನ ಅನ್ನೋದು ನೀವು ಕೇಳ್ತೀರ, ಮನೆತನದ ವ್ಯಾಜ್ಯ ಏನಾದ್ರು ಇದ್ದರೆ ಅದು ಈ ಅಕ್ಟೋಬರ್ ತಿಂಗಳಲ್ಲಿ ಅಂತ್ಯವಾಗುತ್ತೆ. ಮತ್ತು ಖರ್ಚು ವೆಚ್ಚಗಳು ಕೂಡ ಕಡಿಮೆ ಆಗುತ್ತೆ 15 ತಾರೀಕು ನಂತರ. ಮಹಿಳೆಯರ ಭವಿಷ್ಯ ಹೇಗಿದೆ ಗುರುಜಿ ಅಂತ ಸಪ್ರೇಟಾಗಿ ನೀವು ಕೇಳಿದ್ರೆ, ಅದು ನೀವು ವೃಷಿಕ ರಾಶಿಯಾಗಿದ್ದರೆ ಅಕ್ಟೋಬರ್ ತಿಂಗಳಲ್ಲಿ ಮಹಿಳೆಯರು ಮುಂದಿನ ಭವಿಷ್ಯಕ್ಕಾಗಿ ಹಣ ಉಳಿಸುವಲ್ಲಿ ತಲ್ಲೀನರಾಗುವರು. ಮುಂದೆ ನಮ್ಮ ಭವಿಷ್ಯಕ್ಕೆ ದುಡ್ಡು ಬೇಕು, ಅದು ಉಳಿಸ್ಬೇಕು ಅನ್ನೋ ಭಾವನೆ ಬರುತ್ತೆ. ಪಿತ್ತ ವಿಕಾರದ ಸಮಸ್ಯೆ ಕಾಡಬಹುದು. ತಾಯಿಯ ಸೌಖ್ಯದಲ್ಲಿ ವ್ಯತ್ಯಾಸವಾಗಬಹುದು, ಯಾಕೆಂದರೆ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಇದು ನಮ್ಮ ಸಂಸ್ಕೃತಿ. ಅದಕ್ಕೆ ತಾಯಿಯನ್ನು ಚೆನ್ನಾಗಿ ಕಣ್ಣಿಗೆ ಕಾಣೋ ದೇವರು ಅಂದರೆ ತಾಯಿ ತಂದೆ. ಅದಕ್ಕೆ ತಾಯಿಯ ಕಡೆ ತಾಯಿಯ ಸೌಖ್ಯದ ಕಡೆ ಗಮನ ಕೊಡಿ. ಈ ತಿಂಗಳಲ್ಲಿ ಶುಭ ದಿನಗಳು ವೃಷಿಕ ರಾಶಿಯವರಿಗೆ ಅಂದರೆ 11 ಅಕ್ಟೋಬರ್ ಮತ್ತು 12, 18, 21 ತಾರೀಕು. ಮತ್ತೊಂದು ಪರಿಹಾರ ಹೇಳ್ತೀನಿ, ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿರಿ. ದಾನ ಅಂದರೆ ಹೆಸರು ಕಾಳನ್ನು ದಾನ ಮಾಡಿದ್ರೆ ಬಹಳ ಒಳ್ಳೆಯ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮೆಲ್ಲರಿಗೂ ಸಹ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲಿ ಅಂತ ಸಮಸ್ತ ಲೋಕೋ ಸುಖಿನೋ ಭವಂತು.